ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಬಲಕುಂದಿ ತಾಂಡಾ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕೇಕ್ ಕಟ್ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಗುರುಮಾತೆಯರಾದ ಶ್ರೀಮತಿ ಜೆಕೆ ಮಟ್, ಶ್ರೀಮತಿ ಆರ್ಎಸ್ ಕೊಡಗಲಿ, ಶ್ರೀಮತಿ ಪಿಎಸ್ ಹೊಸೂರ್, ಶ್ರೀಮತಿ ಎಂಎನ್ ಹಳ್ಳಿಕಟ್ಟಿ, ಶ್ರೀಮತಿ ಎಂಪಿ ಚೆಗೂರ್, ಶ್ರೀಮತಿ ಎಸ್ಎಲ್ ಜೋಗಿನ್, ಶ್ರೀಮತಿ ಎಸ್ಎಂ ಮಲ್ಗೇಹಾಳ್, ಶ್ರೀಮತಿ ಸಾಯರಾ ಹಿರೇಕಲ್, ಕುಮಾರಿ ಮೇಘಾ ಬೇವೂರ್ ಹಾಗೂ ಮುಖ್ಯ ಗುರುಗಳಾದ ಶ್ರೀ ಪರಶುರಾಮ್ ಪಮ್ಮಾರ್, ಶ್ರೀ ಎಡಿ ಭಗವಾನ್, ಶ್ರೀ ಎಂಎಸ್ ಬಿಳ್ಗಿ ಅವರು ಉಪಸ್ಥಿತರಿದ್ದರು. ಗುಂಡಪ್ಪ ಎಕ್ಸ್ಪ್ರೆಸ್ ನ್ಯೂಸ್ ಸಿಲ್ಕಲ್. ಸಮಸ್ತ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ಆರ್ಥಿಕವಾದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಸಹಕಾರ ಹಾಗೂ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣದ ಕಡೆಗೆ ತಮ್ಮೆಲ್ಲರ ಒಂದು ನಿಸ್ವಾರ್ಥವಾದ ಒಂದು ಸೇವೆ ಸದಾ ಇರಲಿ ಎಂದು ಹಾರೈಸುತ್ತ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹೆಣ್ಣಾದರೇನು ಅವಳಿಗೆ ಭಾವವಿಲ್ಲದೆ, ಹೆಣ್ಣಾದರೇನು ನಿಮ್ಮೆಲ್ಲರ ಬಾಳಿನ ಕಣ್ಣಾಗಿಲ್ಲದೆ, ಹೆಣ್ಣಾಗಿ ಕಣ್ಣಾಗಿ ಮಣ್ಣಾಗುವ ಈ ಮಾನಿನಿ ಭೂಮಿಯ ಮೇಲಿನ ಸಂಜೀವಿ. ಎಲ್ಲರಿಗೂ ಮಹಿಳಾ ದಿನಾಚರಣೆ, ಮಹಿಳೆಯರಿಗೂ ಮತ್ತು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಈ ತರ ನಮ್ಮ ವುಮೆನ್ಸ್ ಡೇ ಅನ್ನ ಯಾರೂ ಮಾಡಿಲ್ಲ, ಸ್ಕೂಲ್ ನಲ್ಲಿ ಯಾರು ಆಚರಣೆ ಮಾಡಿಲ್ಲ. ನಾವಿಬ್ಬರು ಇಂತಹ ಮಹಿಳಾ ಮನಸ್ಸು ಇರುವಂತಹ ಪುರುಷ ಶಿಕ್ಷಕರನ್ನ ಪಡೆದಿದ್ದಕ್ಕೆ, ಈ ಶಾಲೆಗೆ ಬಂದಿದ್ದಕ್ಕೆ ತುಂಬಾ ಹೆಮ್ಮೆ ಪಡ್ತೀವಿ, ತುಂಬಾ ಖುಷಿ ಪಡ್ತೀವಿ. ನಾವು ಅದೇ ರೀತಿ ಸರ್ ಇಬ್ರು ಸರ್ಗೆ ಮತ್ತೆ ಎಲ್ಲರೂ ಕೂಡಿ ನಾವು ಏನ್ ಭರವಸೆ ಕೊಡ್ತೀವಿ ಅಂದ್ರೆ, ನಮಗೆ ಸಾಧ್ಯ ನಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ತಾವು ಅದಕ್ಕೆ ನಮಗೆ ಪೂರಕವಾಗಿ ಸಾಕಷ್ಟು ಸಹಾಯವನ್ನ ನೀಡೇ ನೀಡ್ತೀರಿ. ಅದನ್ನ ನೀವು ತೋರಿಸ್ಕೊಟ್ಟಿದ್ರು ಕೂಡ ಅದರಲ್ಲಿ ಎರಡು ಮಾತಿಲ್ಲ. ಈ ರೀತಿ ಮಹಿಳಾ ದಿನಾಚರಣೆಯನ್ನ ಆಚರಿಸಿ ನಮಗೆ ತುಂಬಾ ಖುಷಿಯನ್ನ ಕೊಟ್ಟಿ ಸರ್. ನಿಮ್ಮಿಬ್ಬರಿಗೂ ಅನಂತ ಅನಂತ ಕೃತಜ್ಞತೆ. ಒಳ್ಳೆಯ ಗುಣಾತ್ಮಕ ಅಭಿವೃದ್ಧಿ ಆಗ್ತದ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು ರಂಗದಲ್ಲಿ ಹೆಣ್ಣು ಏನ್ ಪಡೆದ ಅದಕ್ಕೆ ಹೇಳ್ತಾರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಒಂದ್ ಹೆಣ್ಣು ಕಲಿತ್ರೆ ಸಾಕು, ಆಕೆ ಮನೆಯೊಳಗ ತನ್ನೆಲ್ಲಾ ಕುಟುಂಬವನ್ನ ಒಳ್ಳೆಯ ರೀತಿಯಿಂದ ನಿಭಾಯಿಸ್ತಾಳ ಅದಕ್ಕೆ ಹೇಳ್ತಾರೆ. ಇನ್ನೊಂದು ಗ್ರಾಮ್ಯ ಭಾಷೆ ಒಳಗೆ ಹೇಳ್ತಾರೆ, ಅಡಿಗೆ ಮನೆ ಸುದ್ದಿ ಇದ್ರೆ ಅವೆಲ್ಲ ಸುದ್ದಿ ಇರ್ತದ ಅಂತ ಹೇಳಿ ನಮ್ಮ ಗ್ರಾಮ್ಯ ಭಾಷೆ ಒಳಗೂ ಹೇಳ್ತಾರ. ಅದು ಅಲ್ಲದೇನೆ ಮತ್ ಇನ್ನೂ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ತಂದೆ ಸತ್ರ ಮಕ್ಕಳು ಅನಾಥರ ಆಗಂಗಿಲ್ಲ ಅಂತ ಹೇಳ್ತಾರೆ, ಅದೇ ತಾಯಿ ಸತ್ರ ಮಕ್ಕಳು ಅನಾಥರ ಆಗ್ತಾರಂತ ಹೇಳ್ತಾರ. ಆ ಮಾತಿನಿಂದ ನಾವು ತಿಳ್ಕೊಬೋದು.